ಚಿಕ್ಕಮಗಳೂರು ತಾಲೂಕಿನಿಂದ ಕೃಷ್ಣರಾಜಪೇಟೆ ತಾಲೂಕನ್ನ ಪ್ರವೇಶಿಸಿದ ಬೌದ್ಧ ಧರ್ಮ ರಥಯಾತ್ರೆಗೆ ಗಡಿಗ್ರಾಮಗಿಡದ ಬೊಪ್ಪನಹಳ್ಳಿಯ ಬಳಿ ಪುರಸಭೆ ಸದಸ್ಯ ಡಿ ಪ್ರೇಮ್ ಕುಮಾರ್ ನೇತೃತ್ವದಲ್ಲಿ ಆತ್ಮೀಯ ಸ್ವಾಗತ ಕೋರಲಾಯಿತು. ಬೌದ್ಧ ಧರ್ಮ ಬತೇಂಜಿ ಸುಗತಪಾಲ ನೆರೆದಿದ್ದ ಬೃಹತ್ ಜನಸ್ತೋಮವನ್ನ ಉದ್ದೇಶಿಸಿ ಮಾತನಾಡಿದ ಅವರು, ವಿಶ್ವದ ಬಹುತೇಕ ರಾಷ್ಟ್ರಗಳು ಬೌದ್ಧ ಧರ್ಮವನ್ನ ಅನುಸರಿಸುತ್ತಿವೆ. ಬೌದ್ಧ ಧರ್ಮದಿಂದ ಮೌಲ್ಯಯುತವಾಗಿ ನೆಮ್ಮದಿಯ ಜೀವನವನ್ನ ಪಡೆಯಬಹುದು. ಸಂಪ್ರದಾಯಗಳು ಮತ್ತು ಕಟ್ಟುಪಾಡುಗಳಿಂದ ಮುಕ್ತವಾದ ಸಮಾನತೆಯ ಸಂದೇಶವನ್ನ ಸಾರಿ ಲೋಕ ಕಲ್ಯಾಣವನ್ನ ಬಯಸುವ ಬುದ್ಧನ ತತ್ವ ಸಂದೇಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಬಂಚೇಜಿ ಕರೆ ನೀಡಿದ್ದರು. ಮಂಡ್ಯ ಜಿಲ್ಲಾ ಬೌದ್ಧ ಧರ್ಮ ರಥಯಾತ್ರೆ ಸಮಿತಿಯ ಅಧ್ಯಕ್ಷ ಶಿವರಾಜ್, ತಾಲೂಕು ಅಧ್ಯಕ್ಷ ರಾಜಯ್ಯ, ಎಪಿಎಂಸಿ ನಿರ್ದೇಶಕ ಸೋಮ ಸುಂದರ್ ಮತ್ತಿತರರು ಭಾಗವಹಿಸಿದ್ದರು. ನಾವು ಆ ಮುಖಾಂತರ ಇದನ್ನ ಯಶಸ್ವಿ ಮಾಡ್ತೀವಿ ಕೆಂಪೇಡೆ ತಾಲೂಕಿನಲ್ಲಿ ಅನ್ನೋ ಅಭಯವನ್ನ ಶರಣಂ ಗಚ್ಚ. ನಮ್ಮ ಜೀವನ ಓಡಿಸ್ಕೊಂಡು ಹಾಗೆ ಸಂತೋಷವಾಗಿ ನೆಮ್ಮದಿಯಾಗಿ ಬದುಕಬೇಕು ಅನ್ನೋದು ಬಹಳ ಮುಖ್ಯ. ನಾವು ಈ ನಮ್ಮ ಸಂಭ್ರಮ ಆ ಒಂದು ಸತ್ವದ ಸಾರದಲ್ಲಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವುದರಲ್ಲಿ ಅಡಗಿರುತ್ತೆ ಅಂತ ಪೂಜಾ ತಿರುಪತಾಲ ಭಕ್ತದೇವರಿಗೆ ನಮ್ಮ ದೇಶವನ್ನು ನೀಡಿದ್ದಾರೆ. ದಯಮಾಡಿ ತಾವು ಶಾಂತವಾಗಿ ಸಿಹಿ ಹಂಚದಿದ್ದರೂ ಕೂಡ ಬಹಳ ಮೌನವಾಗಿ ಹಂಚಿ ಎಲ್ಲ ರೀತಿಯಿಂದ ಉತ್ತಮವಾದಂಥ ತೂರಿಂದ ಬಾಬ್ರಿ ಹಲೋ ಹಿಂದೆ ದೊಡ್ಡವ್ರು ಕಾಡ್ಬಾಡ್ವಾ.